ಕೊರೋನಾ ಎರಡನೇ ಅಲೆಯ ಅಬ್ಬರಕ್ಕೆ ಅಕ್ಷರಶಃ ಜನರು ತತ್ತರಿಸಿ ಹೋಗಿದ್ದಾರೆ ಕೊರೋನಾ ನಿಯಂತ್ರಣಕ್ಕಾಗಿ ಸರ್ಕಾರಗಳು ಲಾಕ್ಡೌನ್ ಮೊರೆ ಹೋಗಿವೆ ಲಾಕ್ಡೌನ್ ಆದ ಕಾರಣ ಕೆಲಸವಿಲ್ಲದೆ ಅನೇಕ ದಿನಗೂಲಿ ನೌಕರರು ಬೀದಿಗೆ ಬಿದ್ದಿದ್ದಾರೆ ಈಗಂತೂ ದುಡ್ಡಿರುವವರು ಇಲ್ಲದವರು ಎಲ್ಲರೂ ಕೂಡ ಒಂದೇ ಆದಂತೆ ಆಗಿದೆ ಇನ್ನು ಈ ಕೊರೋನಾ ಹಾವಳಿಯಿಂದ ಕನ್ನಡ ಚಿತ್ರರಂಗದಲ್ಲಿ ಹಲವು ಖ್ಯಾತ ನಟ ನಟಿಯರು ನಿರ್ದೇಶಕರು ನಿರ್ಮಾಪಕರು ಸಾಲು ಸಾಲಾಗಿ ನಿಧನರಾಗುತ್ತಿರುವುದು ಆತಂಕಕಾರಿ ಹಿರಿಯ ನಟ ಬಿ ಎಂ ಕೃಷ್ಣೇಗೌಡ ಆರ್ ಎಸ್ ಜೈರಾಮ್ ಚಿತ್ರ ಸಾಹಿತಿ ಶ್ರೀರಂಗ ಕೋಟಿರಾಮು ಶಂಕನಾದ ಅರವಿಂದ್ ನಿರ್ದೇಶಕ ರೇಣುಕಾ ಶರ್ಮಾ ಹೀಗೆ ಇನ್ನು ಹಲವಾರು ಮಂದಿ ಇತ್ತೀಚಿನ ದಿನಗಳಲ್ಲಿ ಸಾವನ್ನಪ್ಪಿದ್ದಾರೆ ಇನ್ನು ಇದೀಗ ಮತ್ತೊಂದು ಆಘಾತ ಎನ್ನುವಂತೆ ಖ್ಯಾತ ಕನ್ನಡ ನಿರ್ದೇಶಕ ನಿಧನರಾಗಿದ್ದಾರೆ ಅವರು ಯಾರು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಸತ್ತವರ ಆತ್ಮಕ್ಕೆ ಶಾಂತಿ ಕೋರಿ ಈ ವಿಡಿಯೋವನ್ನ ಲೈಕ್ ಮಾಡಿ ಕನ್ನಡ ಸಿನಿಮಾ ರಂಗದ ಹಿರಿಯ ನಿರ್ದೇಶಕರುಗಳಲ್ಲಿ ಒಬ್ಬರಾದ ತಿಪ್ಪಟೂರು ರಘು ಇಂದು ಬೆಳಿಗ್ಗೆ ನಿಧನರಾಗಿದ್ದಾರೆ ಅವರಿಗೆ ಎಂಬತ್ಮೂರು ವರ್ಷ ವಯಸ್ಸಾಗಿತ್ತು ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ತಿಪ್ಪಟೂರು ರಘು ಅವರಿಗೆ ಶ್ವಾಸಕೋಶಕ್ಕೆ ಸಂಬಂಧಿಸಿದ ಸಮಸ್ಯೆ ಇತ್ತು ಆದ್ದರಿಂದ ನಿನ್ನೆ ಸಾವನ್ನಪ್ಪಿದ್ದಾರೆ ಕನ್ನಡದಲ್ಲಿ ಕೆಲವು ಅತ್ಯುತ್ತಮ ಸಿನಿಮಾಗಳನ್ನ ತಿಪ್ಪಟೂರು ರಘು ನೀಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಿಡುಗಡೆಯಾದ ಶಂಕರ್ನಾಗ್ ವಿಷ್ಣುವರ್ಧನ್ ನಟನೆಯ ಬೆಂಕಿ ಬಿರುಗಾಳಿ ನಾಗಾಕಾಳ ಭೈರವ ವೀಣೆ ಬೆಟ್ಟದ ಕಳ್ಳ ಇನ್ನು ಕೆಲವು ಸಿನಿಮಾಗಳನ್ನ ತಿಪ್ಪಟೂರು ರಘು ನಿರ್ದೇಶನ ಮಾಡಿದ್ದರು ನಿರ್ದೇಶನ ಮಾತ್ರವೇ ಅಲ್ಲದೆ ಹಲವು ಸಿನಿಮಾಗಳಲ್ಲಿ ನಟನೆ ಸಹ ಮಾಡಿದ್ದ ವೃತ್ತಿಪಟೂರು ರಘು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ಹೊಸ ಹೊಸ ಮಾಹಿತಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ